ಅಭಿಷೇಕ, ನಂದಿ, ಭೃಂಗಿ, ಅಗ್ಗಂ ಬಗ್ಗಂ ಎಲ್ರೂ ಉಸಿರೆಡ್ದು ಬೇಗ ಓಡಿ. ಯಾರು ಗೆಳ್ತಿರೋ ಅವರಿಗೆ ನಾನು ದಿನ 5 ಲಡ್ಡು ಕೊಡ್ತೀನಿ. ವೇಗವಾಗಿ ಓಡಿ. ನಿನ್ಗೇನು ಗಾಯ ಆಗ್ಲಿಲ್ಲವ ಅಕ್ಕಂ? ಇವರು ಇಬ್ರು ಯಾವಾಗಲೂ ಒಂದಾಗಿ ಜೊತೆನಲ್ಲೇ ಇರ್ತಾರೆ. ನಾನು ಇವನ್ನ ಸರಿಯಾದ ಸಮಯದಲ್ಲಿ ಹಿಡಿದು ಬಿಟ್ಟೆ. ದುಷ್ಟಾಸುರ, ನೀನ್ ಮಾಡಿದ್ದು ಸರಿ ಇಲ್ಲ, ಇದಕ್ಕೆ ದಂಡನೆ ನೀನು ಅನುಭವಿಸ್ಲೇಬೇಕು. ಎಂತ ಪರಿಣಾಮ? ಅದ್ರ ಬಗ್ಗೆ ವಿಷಯನ ಬಗ್ಗಂ ಹೇಳ್ತಾನೆ. ಶಾಂತವಾಗು ಬಗ್ಗಂ, ಶಾಂತವಾಗು. ಪ್ರಭು, ಬಗ್ಗಂ ಅಗ್ಗಂಗೆ ಏನಾದ್ರು ಕಷ್ಟ ಅಂದ್ರೆ ಏನಕ್ಕೆ ಇಷ್ಟೊಂದು ಕೋಪ ಪಡ್ತಾನೆ? ಇದ್ರ ಹಿಂದೆ ಒಂದ್ ದೊಡ್ಡ ಕತೆ ಇದೆ. ಅಗ್ಗಂ ಮತ್ತು ಬಗ್ಗಂ ಚಿಕ್ಕ ವಯಸ್ಸಿನಿಂದಲೂ ಆತ್ಮೀಯ ಗೆಳೆಯರು. ಅವರ ಅಪ್ಪ ಅಮ್ಮನೂ ಗೆಳೆಯರೇ, ಶಿವನ ಪರಮ ಭಕ್ತರಾಗಿದ್ರು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನನ್ನ ಕೋಳಿಗಳನ್ನ ಓಡಿಸೋದು ಯಾವಾಗ ಬಿಡ್ತೀರಾ? ಓಡು ತುಂಟರ, ನಿಂತ್ಕೊಳ್ಳಿ ನಿಂತ್ಕೊಳ್ಳಿ, ಎಲ್ಲಿ ಓಡ್ತಿದ್ದೀರಾ? ಇಷ್ಟೊಂದು ಆಗಾರಗಳು ನೋಡಾದ್ಮೇಲೆ ತಿನ್ಬೇಕು ಅನಿಸ್ತಾ ಇದೆ ಮಿತ್ರ. ಹಾಗಾದ್ರೆ ಯಾಕೆ ಯೋಚಿಸ್ತೀಯಾ? ಶುರು ಮಾಡು. ಇವಾಗ ನೀನು ನಿನ್ನ ಕೆಲಸನ ಪ್ರಾರಂಭ ಮಾಡು ಮಿತ್ರ. ಅಗ್ಗಮು ಬಗ್ಗಮು ತಮ್ಮ ಶಕ್ತಿಯಿಂದ ತುಂಬಾ ಸಂತೋಷವಾಗಿ ಬಾಳ್ತಾ ಇದ್ರು. ಆದ್ರೆ ಅವರ ಅಪ್ಪ ಅಮ್ಮಂದಿರ ಮಧ್ಯೆ ಮಹಾದೇವನ ಭಕ್ತರು ನಾನೇ ನಾನೇ ಅಂತ ಎರಡು ಕುಟುಂಬದವರು ಜಗಳ ಆಡ್ಕೊಂಡು ಬೇರೆ ಬೇರೆ ಆಗೋದ್ರು. ಇಬ್ರು ಶತ್ರುಗಳಾದ್ರು. ಅವರ ಅಪ್ಪ ಅಮ್ಮ ಅಗ್ಗಂಗೆ ಬಗ್ಗಂ ಮೇಲೆ, ಬಗ್ಗಂಗೆ ಅಗ್ಗಂ ಮೇಲೆ ದ್ವೇಷ ಬೆಳೆಸೋದ್ರು. ಹೇಳು, ಅವನ ಜೊತೆ ಸೇರುತ್ತೀಯಾ? ಇಲ್ಲಪ್ಪ. ಇದೇ ನಿಂಗೆ ಕೊನೆಯ ಸ್ಥಿತಿ ಹೇಳ್ತಾ ಇದ್ದೀನಿ. ಇನ್ ಮೇಲಿಂದ ಬಗ್ಗಂ ಜೊತೆ ಸೇರಕೂಡ್ದು, ಅರ್ಥವಾಯ್ತಾ? ಹಾಗೆ ಆಗ್ಲಿ. ನನಗೆ ಯಾವಾಗ್ಲೂ ನಿನ್ ನೆನಪಾಗೇ ಇದೆ ಬಗ್ಗಂ. ನಾನು ನಿನ್ನ ಬೆಳಗ್ಗೆ ಬಂದು ನೋಡ್ತೀನಿ, ಮೈದಾನಕ್ಕೆ ಬರ್ತೀನಿ, ನೀನು ಬರ್ತೀಯಲ್ಲ. ನಿಮ್ಮಪ್ಪ ಮಾಡೋದು ತುಂಬಾ ಸರಿ ಇಲ್ಲ ಅಕ್ಕಂ, ತುಂಬಾ ತಪ್ಪು. ನಮ್ಮಪ್ಪನೇ ಮಹಾದೇವನ ದೊಡ್ಡ ಭಕ್ತರು, ಅವರಿಲ್ಲ ಇನ್ನು ನಾವಿಬ್ರು ನೋಡಕ್ಕಾಗುಲ್ಲ ಬಗ್ಗಂ. ಆ ಸಮಯದಲ್ಲಿ ರಾಕ್ಷಸರ ಸೈನ್ಯ ಗ್ರಾಮವನ್ನು ಆಕ್ರಮಿಸೋಕೆ ಬಂದ್ರು. ರಾಕ್ಷಸರ ಸೈನ್ಯ ನಮ್ಮ ಹಳ್ಳಿನ ಆಕ್ರಮಣ ಮಾಡಿದ, ಏನ್ ಮಾಡೋದು ಪ್ರಭು? ಎಲ್ಲ ಜಾಗದಲ್ಲೂ ಸಮಸ್ಯೆ ಜಗಳ ನಡೀತು.
ಅಲ್ಲೇ ನಿಲ್ಲು ಅಗ್ಗಂ, ನನ್ನ ಹತ್ರ ಬರಬೇಡ ಅಗ್ಗಂ. ನೀ ಯಾರು ಅಂತ ನನಗೆ ಗೊತ್ತಿಲ್ಲ. ಬಗ್ಗಂ ನಾನು ಹೇಳದ್ ಕೇಳು. ಬಗ್ಗಂ ಬಗ್ಗಂ ಬಾಧೆ ಪಡ್ಬೇಡ ಬಗ್ಗಂ, ನಾನು ಬರ್ತಾ ಇದ್ದೀನಿ. ನೀನು ಆ ಕಡೆ ಹೋಗು ಅಂತ ಇದ್ದೀನಿ, ನೀನು ನನ್ನ ಕಾಪಾಡ್ಬೇಕು ಅಂತಿದ್ದೀಯಲ್ಲ. ಏ ಅಗ್ಗಂ, ಯಾಕಂದ್ರೆ ನೀನು ನನ್ನವನಲ್ವಾ? ಇಲ್ಲ ಇಲ್ಲ, ಅಕ್ಕ ಭಯ ಪಡ್ಬೇಡ, ನಿನ್ಗೇನು ಆಗದೆ ತರ ನಾನ್ ನೋಡ್ಕೋತೀನಿ ನಿನ್ನ. ಅಯ್ಯೋ ಅಕ್ಕ, ನಿನ್ಗೇನು ಆಗ್ಲಿಲ್ಲ ಅಲ್ಲ? ಗಾಯಪಟ್ಟ ಅಗ್ಗಂನು ಬಗ್ಗಂ ವೈದ್ಯರ ಹತ್ರ ಕರ್ಕೊಂಡು ಹೋದ. ಅಲ್ಲಿ ಹತ್ರ ಒಂದ್ ತಿಂಗ್ಳು ಅಗ್ಗಂಗೆ ಚಿಕಿತ್ಸೆ ನಡೀತು. ಆ ಒಂದ್ ತಿಂಗ್ಳು ಬಗ್ಗಂ ಅಗ್ಗಂ ಪಕ್ಕದಲ್ಲೇ ಇದ್ದು ಅವನಿಗೆ ಸೇವೆ ಮಾಡ್ತಾ ಇದ್ದ. ಅವನ ಹತ್ರನೇ ಇದ್ದು ಚೆನ್ನಾಗಿ ನೋಡ್ಕೊಂಡ. ಆದ್ರಿಂದ ಬಗ್ಗಂಗೆ ಅಗ್ಗಂನ ಹೊಸ ಭಾಷೆ ಅರ್ಥ ಆಯ್ತು. ಆಗ್ಲಿಂದ ಇಬ್ರು ಈ ಭಾಷೆಯಲ್ಲಿ ಮಾತಾಡೋದು ಶುರು ಮಾಡಿದ್ರು. ನನ್ನ ಕ್ಷಮಿಸ್ಬಿಡು ಅಕ್ಕ, ನನ್ನಿಂದ ತಾನೇ ನಿನಗೆ ಇಂಥ ಪರಿಸ್ಥಿತಿ ಬಂತು. ಅಗ್ಗಂ ಹೀಗೆ ಬಗ್ಗಂನ ಕ್ಷಮಿಸಿದ್ರಿಂದ ಬಗ್ಗಂಗೆ ಅಗ್ಗಂ ಮೇಲೆ ಪ್ರೀತಿ ಹೆಚ್ಚಾಯಿತು. ಅಂದಿನಿಂದ ಅಗ್ಗಂ ಬಗ್ಗಂ ಇಬ್ರು ಒಂದಾಗಿ ಇದ್ದಾರೆ. ಆದ್ರಿಂದ ಅಗ್ಗಂಗೇನಾದ್ರೂ ಆದ್ರೆ ಬಗ್ಗಂ ತಡೆಯೋಕ್ಕಾಗಲ್ಲ. ಇವರು ಇಬ್ಬರೇ ಇಷ್ಟು ದುಃಖವಾದ ಕತೆ ಕೇಳಾದ್ಮೇಲೆ ನಮಗೆ ಇದು ಕೇಳುವಾಗ ತುಂಬಾ ಕಷ್ಟವಾಗಿದೆ ಪ್ರಭು. ಈ ತರ ನೀವು ಬಾಧೆ ಪಡ್ಬೇಕಾಗಿಲ್ಲ ಮೂಷಿಕಾ. ಕಷ್ಟ ನಷ್ಟದಲ್ಲಿ ಒಟ್ಟಾಗಿ ಇರುವಂತ ಸ್ನೇಹಿತರು ಬೇರೆ ಆಗೋದೇ ಇಲ್ಲ. ನೀವು ಸರಿಯಾಗಿ ಹೇಳಿದೀರಿ ಸ್ವಾಮಿ.
ಹಗ್ಗಂ ಬಕ್ಕಂ ಹತ್ರ ನಾನು ಕ್ಷಮಾರ್ಪಣೆ ಕೇಳಿದ್ರೇನೆ ನನಗೆ ನಿಮ್ಮತಿ ಆಗ್ತೇ ಸ್ವಾಮಿ. ಹೌದು ಪ್ರಭು, ಹೌದು, ನಾವು ತಪ್ಪು ಮಾಡಿದೀವಿ, ನಮ್ಗೆ ಅರ್ಥ ಆಯ್ತು. ಇದು ಅವರಿಬ್ರು ಬಂದೇ ಬಿಟ್ರು, ಕ್ಷಮಾಪಣೆ ಕೇಳಿ. ಬೇಡ ಗಣೇಶ್ವರ, ಆ ಮನೀನ ತಗೊಂಡು ಹೋಗ್ಬೇಡ. ಬೇಡ ಗಣೇಶ್ವರ, ಬೇಡ. ಇದಿಂದ ಆಪತ್ತಾಗುತ್ತೆ. ಇನ್ನು ಈ ಗಣೇಶ್ವರ ಈ ಚಿಂತಾಮಣಿಯನ್ನು ಉಪಯೋಗಿಸಿ ಎಲ್ಲ ಜಾಗನೂ ನಾಶ ಮಾಡ್ತಾನೆ. ನಾನು ಈ ಕ್ಷಣವೇ ಬಾಲಗಣೇಶನಿಗೆ ಪೂಜೆ ಮಾಡಬೇಕು. ಓಂ ಗಣ ಗಣಪತಿಯೇ ನಮಃ. 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 ಪ್ರಭು, ಏನಾಯ್ತು ಋಷಿಗಳೇ, ನನ್ನ ಯಾಕೀಗ ಕರೆದ್ರಿ? ಪ್ರಭು, ನಾನು ದೊಡ್ಡ ತಪ್ಪು ಮಾಡಿದ್ದೀನಿ ಪ್ರಭು. ತಪ್ಪ? ನಿಮ್ಮಿಂದಲ್ಲ. ಹೌದು ಬಾಲ ಗಣೇಶ, ನೀವು ಎಷ್ಟು ನಂಬಿಕೆಯಿಂದ ನನಗೆ ಆ ಚಿಂತಾಮಣಿಯನ್ನು ಕೊಟ್ರಿ. ನಾನೊಂದು ಮೂರ್ಖ. ಆ ಶಕ್ತಿ ಇರುವ ಚಿಂತಾಮಣಿಯನ್ನ ನಾನು ನನ್ನ ಕೊರಲಲ್ಲಿ ಹಾಕಿಕೊಂಡೆ. ಅದರಲ್ಲಿ ಏನ್ ತಪ್ಪಿದೆ? ನಿಮ್ ಜಾಗದಲ್ಲಿ ಯಾರಿದ್ರು ಈ ತರನೇ ಮಾಡ್ತಾ ಇದ್ರು. ಆಗಲ್ಲ ಬಾಲ ಗಣೇಶ, ನಾನು ನನ್ನ ಕೊರಲಲ್ಲಿ ಆ ಮಣಿನ ಹಾಕೋಬಾರ್ದಾಗಿತ್ತು. ಎಲ್ಲರೂ ಅದನ್ನು ನೋಡಿದ್ರು. ಆದ್ರಿಂದನೇ ಈಗ ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ಸಮಸ್ಯೆನ? ಯಾವ ರೀತಿಯ ಸಮಸ್ಯೆ ಋಷಿಗಳೇ? ನನ್ನಿಂದ ಆ ಮಣಿನ ಕಾಪಾಡಕ್ಕಾಗಿಲ್ಲ ಬಾಲ ಗಣೇಶ, ಕಾಪಾಡಕ್ಕಾಗಿಲ್ಲ ಗಣೇಶ. ಗಡಾಸುರ ಚಿಂತಾಮಣಿನ ಕಳ್ತನ ಮಾಡ್ಬಿಟ್ಟ. ಏನು, ಅವನಿಗೆ ಅಷ್ಟೊಂದು ಧೈರ್ಯನ? ಚಿಂತಾಮಣಿ ಶಕ್ತಿಯಿಂದ ಅವನೆಲ್ಲಾನು ನಾಶ ಮಾಡ್ತಾನೆ. ಈ ಭೂಮಿನ, ಈ ಮನುಷ್ಯರನ್ನ, ಈ ಪ್ರಾಣಿಗಳನ್ನ ಯಾರನ್ನು ಅವನು ಸುಮ್ಮನೆ ಬಿಡಲ್ಲ. ನಿಮ್ಮಿಂದ ಮಾತ್ರನೇ ಈ ಪ್ರಪಂಚನ ವಿನಾಶದಿಂದ ಕಾಪಾಡಬಹುದು. ನೀವು ಚಿಂತೆ ಮಾಡಬೇಡಿ ಋಷಿಗಳೇ, ಆ ಮಣಿನ ನಾನ್ ನಿಮಗೆ ತಂದ್ಕೊಡ್ತೀನಿ. ಪ್ರಭು ಧನ್ಯವಾದ. ಚಿಂತಾಮಣಿ ಎಲ್ಲೋಯ್ತು? ಈ ಚಿಂತಾಮಣಿ ಇರುವವರೆಗೂ ನನ್ನ ಯಾರು ಮುಟ್ಟಕ್ಕಾಗಲ್ಲ. ಮೊದಲು ನಾನು ಕಪಿಲ ಮಹರ್ಷಿನ ಕೊಲ್ತೀನಿ, ಆಮೇಲೆ ಕೈಲಾಸದಲ್ಲಿ ಇರು ಎಲ್ಲ ದೇವತೆಗಳನ್ನು. ಸೇನಾಧಿಪತಿ, ನಾವು ಈಗಲೇ ಆಕ್ರಮಣ ಮಾಡಬೇಕು. ಎಲ್ಲ ರಾಕ್ಷಸರನ್ನು ತಯಾರು ಮಾಡಿ. ಎಲ್ಲ ಹೋಗ್ತಾ ಇದ್ಯಾ ಗಡಾಸುರ? ನಿನ್ನ ಮರಣ ಇಲ್ಲಿಯೇ ಅನ್ನೋದು ವಿಧಿ. ಹೀಗಿರುವಾಗ ನೀನ್ ಎಲ್ಲಿಗೆ ಹೋಗೋಕೆ ಸಾಧ್ಯ? ಬಾಲ ಗಣೇಶ, ನೀನು ಇಲ್ಲಿ ಬಂದದ್ದು ತುಂಬಾ ಒಳ್ಳೆದಾಯ್ತು ಗಣೇಶ. ಯಾಕೆಂದರೆ ಇಲ್ಲಿ ನಡೆಯೋದು ನನ್ನ ಮರಣ ಅಲ್ಲ, ನಿನ್ನ ಮರಣ. ಆ ಮರಣ ನನ್ನ ಕೈಯಿಂದನೇ ನಡೆಯುತ್ತೆ. ಅದನ್ನ ನಾವೀಗ ನೋಡ್ಬೋದು, ಯಾರ ಪ್ರಾಣ ಹೋಗುತ್ತೆ ಅಂತ. ಏ ಎದರ್ ಪುಕ್ಕಲ್ರ, ನನ್ ಮುಖ ಏನ್ ನೋಡ್ತಾ ಇದ್ದೀರಾ? ಈ ಒಂದು ಸಾಯಿಸ್ರಿ. ಹ್ಮ್
ಗರಾಸುರ, ಒಂದು ನೀನೇ ಆ ಮಣಿನ ನನ್ನ ಕೈಯಲ್ಲಿ ಕೊಟ್ಬಿಡು, ಇಲ್ಲಂದ್ರೆ ನಾನೇ ನಿನ್ನ ಸಾಯಿಸಿ ತಗೋತೀನಿ. ನೀನೇ ಕೊಡ್ತೀಯ ಇಲ್ಲ ನಿನ್ನ ಸಾಯಿಸಿ ತಗೊಳ್ಳ. ಇದು ಚಿಂತಾಮಣಿ, ಇದರ ಶಕ್ತಿ ಬಗ್ಗೆ ನಿನಗೆ. ಗಡಾಸುರ, ನಿನ್ನತ್ರ ಇರುವ ಚಿಂತಾಮಣಿ ನಂದು, ಅದರಿಂದ ಇದ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನೀನೇ ಅದನ್ನ ಕೊಡ್ತೀಯ ಇಲ್ಲ ನಿನ್ನ ಸಾಯಿಸ್ಲ. ನಿನ್ನಂದ ನನ್ನ ಏನು ಮಾಡಕ್ಕಾಗಲ್ಲ, ಅರ್ಥ ಆಯ್ತಾ? ಗಡಾಸುರ, ನನಗೆ ತುಂಬಾ ಹಸಿವಾಗ್ತಾ ಇದೆ, ಸುಮ್ನೆ ನನ್ನ ಸಮಯನ ಹಾಳ್ ಮಾಡ್ಬೇಡ. ಅದನ್ ಕೊಡ್ತೀಯ ಇಲ್ಲ ನಾನೇ ತಗೊಳ್ಳ. ಕೊಡಲ್ಲ ಕೊಡಲ್ಲ ಕೊಡಲ್ಲ, ನೀನ್ ಏನ್ ಬೇಕಾದ್ರೂ ಮಾಡ್ಕೊ. ನಾನ್ ಕೊನೆಯದಾಗಿ ಕೇಳ್ತಾ ಇದ್ದೀನಿ, ನೀನಾಗೆ ಕೊಡ್ತೀಯ ಅಥವಾ ನಿನ್ನ ಸಾಯಿಸಿ ತಗೊಳ್ಳ? ನೀನು ನನ್ನ ಸಾಯಿಸಕ್ಕೆ ಸಾಧ್ಯ ಇಲ್ಲ, ನಾನೇ ನಿನ್ನ ಸಾಯಿಸೋದು. ಆಮೇಲೆ ನಿಮ್ಮ ಅಪ್ಪ ಪರಮೇಶ್ವರನನ್ನು, ನಾನು ಚಿರಂಜೀವಿ. ಗಣೇಶ, ನಾನು ಮತ್ತೆ ಬರ್ತೀನಿ, ಆಗ ನಿನ್ನನ್ನು ನಿಮ್ಮಪ್ಪನನ್ನು ಕೊಲ್ತೀನಿ. ಇದನ್ನ ತಗೊಳ್ಳಿ ಋಷಿಗಳೇ, ನಿಮ್ಮ ಚಿಂತಾಮಣಿ. ಬೇಡ ಬಾಳ ಗಣೇಶ, ಇದು ಇಟ್ಕೊಳ್ಳೋ ಭಾಗ್ಯ ನನ್ಗಿಲ್ಲ. ಚಿಂತಾಮಣಿ ಕತ್ನಲ್ಲಿ ಹಾಕೋಣಕ್ಕೆ ಅರ್ಹತೆ ಇಲ್ಲ ನನ್ಗೆ, ಆದ್ರಿಂದ ದಯವಿಟ್ಟು ಇದನ್ನ ನೀವೇ ಇಟ್ಕೊಳ್ಳಿ. ಯಾಕೆ ಋಷಿಗಳೇ? ಪ್ರಭು,
ಇದು ಯಾರ ಕೈಗೆ ಸಿಕ್ಕಿದ್ರೇನು ಇದನ್ನ ತಪ್ಪಾಗಿ ಉಪಯೋಗಿಸ್ತಾರೆ. ಮತ್ತೆ ನನ್ನ ಆಶ್ರಮದಲ್ಲಿ ಯಾರಾದರೂ ಇದನ್ನ ಕಳ್ತನ ಮಾಡಿದ್ರೆ ನನ್ನನ್ನು ನಾನೇ ಶಂಸಕ್ಕಾಗಲ್ಲ ಪ್ರಭು. ಸರಿ ಋಷಿಗಳೇ, ನಿಮ್ಮ ಇಷ್ಟದ ಪ್ರಕಾರವೇ ನಡೀಲಿ. ಬಾಲಗಣೇಶನಿಗೆ ಜಯವಾಗಲಿ. ಬಾಲಗಣೇಶನಿಗೆ ಜಯವಾಗಲಿ. ಬಾಲಗಣೇಶನಿಗೆ ಜಯವಾಗಲಿ. ಪ್ರಿಯೇ, ನೀವು ಹೇಗೆ ಒಳಗ್ ಬಂದ್ರಿ ಪ್ರಭು? ನಂದಿ ನಿಮ್ಮನ್ನ ತಡೀಲಿಲ್ವಾ? ಪ್ರಿಯೇ, ಅವನು ನನ್ನ ದಾಸ, ನನ್ನನ್ನೇ ತಡೆಯಕ್ಕಾಗುತ್ತಾ ಏನೋ. ಆದ್ರೆ ನಾನೇ ಅವನ್ನ ಬಾಗ್ಲ ನಿಂತ್ಕೊಂತ ಹೇಳ್ದೆ, ಅವನು ಈ ತರ ನನ್ನ ಆಜ್ಞೆನ ಮೀರ್ಬಾರ್ದು. ಆದ್ರೆ ನಾನ್ ನಿಮ್ ಪತಿ ಅಲ್ವಾ, ನನಗ್ಯಾಕೆ ತಡೆ ಹಾಕ್ಬೇಕು? ನಂದಿ ಮಾಡಿದ್ದು ಸರಿ ಇಲ್ಲ, ಆದ್ರೆ ಅವನೇನ್ ಮಾಡ್ತಾನೆ, ನನ್ನ ಸ್ವಾಮಿಯ ಭಕ್ತ, ಅವನು ನನ್ನ ಸ್ವಾಮಿನ ಎದುರಿಸಿ ಮಾತಾಡಕ್ಕಾಗಲ್ಲ. ತಡ ನಿಲ್ಸೋದು ಅವನಿಂದ ಸಾಧ್ಯ ಇಲ್ಲ. ನನಗೆ ಈ ತರ ಒಂದ್ ಮಗ ಬೇಕು ಅಂದ್ರೆ ಬುದ್ಧಿಯಿಂದಲೂ ನನ್ನ ಆಜ್ಞೆನ ಪಾಲಿಸುವಂತ ಮಗನ್ನ ಸೃಷ್ಟಿ ಮಾಡ್ತೀನಿ. ಅದ್ಭುತ ಸಂಕಲ್ಪ ಎ ಮನ ಮೇ ಮಾ ಗೌರಿ ಚುಟ ಗಯಿ ಜತನ ಮೇ ಪುತ್ರ ಗಣೇಶ. ಹಾ ಮಾ. ಚೆನ್ನಾಗಿ ಕೇಳ್ಕೋ ಮಗನೇ, ನಾನು ಸ್ನಾನ ಮಾಡಕ್ ಹೋಗ್ತೀನಿ, ನೀನು ಬಾಗ್ಲಲ್ಲಿ ನಿಂತು ಕಾವಲ್ ಕಾಯ್ತಾ ಯಾರನ್ನು ಒಳಗ್ ಬಿಡ್ಬಾರ್ದು. ಹಾಗೆ ಆಗ್ಲಿ ಅಮ್ಮ, ನನ್ ಯಾರನ್ನು ಒಳಗೆ ಬರಕ್ ಬಿಡಲ್ಲ, ನೀವು ನೆಮ್ಮದಿಯಾಗಿ ಸ್ನಾನ ಮಾಡಿ. ನಿಲ್ಲಿ, ನನ್ನನ್ನ ಕ್ಷಮಿಸಿ, ನೀವು ಒಳಗ್ ಹೋಗ್ಬಾರ್ದು ಪ್ರಭು. ಏ ಬಾಲಕ, ಯಾರಪ್ಪ ನೀನು? ನನ್ನ ದಾರಿಗೆ ಯಾಕೆ ನೀನು ಅಡ್ಡ ಬರ್ತಾ ಇದೀಯಾ? ನಾನು ಗೌರಿ ಪುತ್ರ ಗಣೇಶ, ನನ್ನ ತಾಯಿಯ ಆಜ್ಞೆನ ನಾನು ಪಾಲಿಸ್ತೀನಿ. ಅವರ ಆದೇಶ ಕೊಡುವವರೆಗೂ ಯಾರನ್ನು ಒಳಗೆ ಬಿಡಬಾರ್ದು ಅಂತ ಹೇಳಿದ್ದಾರೆ. ಏನು ಗೌರಿ ಮಗನ, ಆದ್ರೆ ಈ ಆಜ್ಞೆ ನನಗ್ ಬರೋದಿಲ್ಲ, ಯಾಕಂದ್ರೆ ನಾನು ಗೌರಿ ಪತಿ ಗೌರಿ ಶಂಕರ. ನನಗ್ ದಾರಿ ಬಿಡು ಬಾಲಕ. ಯಾರಾದ್ರೂ ಸರಿ, ಅಮ್ಮ ಆದೇಶ ಕೊಡೋ ತನಕ ನನ್ ಯಾರನ್ನು ಒಳಗೆ ಬಿಡಲ್ಲ. ಹಠ ಹಿಡಿಬೇಡ ಬಾಲಕ, ದಾರಿ ಬಿಡು. ಇದು ಸಾಧ್ಯನೇ ಇಲ್ಲ. ನೋಡು, ನನ್ ಕೋಪದ ಬಗ್ಗೆ ನಿನ್ ಗೊತ್ತಿಲ್ಲ, ದಾರಿ ಬಿಡು, ಪರಿಣಾಮ ದೊಡ್ಡದಾಗಿರುತ್ತೆ. ಪರಿಣಾಮ ಏನಾದ್ರೂ ಆಗ್ಲಿ, ಸೂರ್ಯ ಪಶ್ಚಿಮದಲ್ಲೇ ಹುಟ್ಟಬಹುದು, ಚಂದ್ರ ಬೇಕಾದ್ರೆ ಮಾರ್ಗ ಬದಲಾಯಿಸಬಹುದು, ಆದ್ರೆ ನಾನು ಅಮ್ಮನ ಆಜ್ಞೆ ಮೀರಲ್ಲ. ಮೂರ್ಖ ಬಾಲಕ. ಶಾಂತವಾಗಿರಿ ಪ್ರಭು, ಶಾಂತವಾಗಿರಿ. ನಡೀದೇ ಬರ್ದಿತ್ತು, ನಡೆದೋಯ್ತು. ಭಗವಾನ್ ಶಂಕರ ಕೋಪದಿಂದ ಇದ್ದಾರೆ, ಏನೋ ಒಂದು ಅನರ್ಥ ನಡೆಯುತ್ತೆ, ನಾನು ಹೋಗ್ಲೇಬೇಕು. ನಿಲ್ಲು ಪುತ್ರ ಗಣೇಶ.
ಈ ತರ ನೀವು ಹಠ ಹಿಡಿಬಾರ್ದು. ಹಠ ನಾನು ಹಿಡಿತಾ ಇಲ್ಲ, ತಂದೆ ಹಿಡಿತಾ ಇದ್ದಾರೆ. ತಂದೆ ಆಜ್ಞೆ ಮೀರ್ ಕೊಡ್ದಪ್ಪ, ದಾರಿ ಬಿಟ್ಟು ನಿಲ್ಲು. ತಂದೆಯ ಆಜ್ಞೆ ಪಾಲಿಸಿದ್ರೆ ತಾಯಿಯ ಆಜ್ಞೆ ಹೇಗೆ ಪಾಲಿಸೋದು? ತಾಯಿಯ ಆಜ್ಞೆ ನಾನು ಯಾವತ್ತೂ ಮೀರಲ್ಲ. ಹಠ ಹಿಡಿಬೇಡ, ದೊಡ್ಡವ್ರ ಮಾತು ಖಂಡಿತ ಕೇಳ್ಬೇಕು, ದಾರಿ ಬಿಡು. ನನಗೆ ಎಲ್ಲದಕ್ಕಿಂತ ಮುಖ್ಯ ಸ್ಥಾನ ನನ್ನ ತಾಯಿಗೆ, ನಾನು ನಿಮ್ಮನ್ನ ಬಿಡಲ್ಲ. ಏನಾದ್ರೂ ಮಾಡಿನೇ ದಾರಿ ಬಿಡಂಗ ಮಾಡ್ಬೇಕು. ಮಹಾದೇವ ಶಂಕರನ್ಗೆ ಕೋಪ ಬಂದ್ರೆ ಅಷ್ಟೇ. ನೋಡು ಬಾಲಕ, ನಾನು ಹೇಳೋದ್ ಕೇಳ್ತೀಯ, ನಿಂಗೊಂದು ಬಹುಮಾನ ಕೊಡ್ತೀನಿ. ನನಗೆ ಉಡುಗೊರೆ ಬೇಡ, ನನ್ನನ್ನು ಹೀಗೆ ಏಮಾರ್ಸಕ್ಕಾಗಲ್ಲ. ನೀವು ಹೀಗೆ ಮಾಡ್ಬೋದಾ? ನನಗೆ ಕೋಪ ಬರಂಗ್ ಮಾಡ್ಬೇಡ, ದಾರಿ ಬಿಡು. ನನ್ನನ್ನು ಹೆದರಿಸ್ತಾ ಇದ್ರಾ? ಆದ್ರೆ ನಾನು ಹೆದರಲ್ಲ. ಇವನ ವಶ ಮಾಡ್ಕೋಬೇಕಂದ್ರೆ ನಮ್ಮ ಬಲ ಪ್ರಯೋಗ ಮಾಡಬೇಕು. ನಿನಗೆ ಶಿಕ್ಷೆ ನಾನು ಕೊಡಲೇಬೇಕು. ಕರುಣೆ ಬರಲಿಲ್ವಾ? ನನಗೆ ನನ್ನ ಮಗ ಖಂಡಿತ ಬೇಕೇ ಬೇಕು, ಪ್ರಾಣದಿಂದ ಬೇಕು. ನೀವು ಅವನಿಗೆ ಮತ್ತೆ ಪ್ರಾಣದಾನ ಮಾಡಲೇಬೇಕು, ಇಲ್ಲ ಅಂದ್ರೆ ನಾನು ನನ್ನ ಪ್ರಾಣನ ಇಲ್ಲೇ ಬಿಟ್ಬಿಡ್ತೀನಿ. ಇದು ಸಾಧ್ಯ ಆಗೋದಿಲ್ಲ. ನನ್ನ ಶಸ್ತ್ರದಿಂದ ತಲೆನ ದೇಹದಿಂದ ಬೇರೆ ಮಾಡಾಯ್ತು, ಅದನ್ನ ಸೇರ್ಸಕ್ ಆಗೋದಿಲ್ಲ. ಒಂದೇ ಒಂದು ದಾರಿ ಇದೆ, ಯಾವ್ದಾದ್ರೂ ಒಂದು ಬಾಲಕನ ತಲೆ ತಕೊಂಡ್ಬಂದು ನೀವು ಸೇರಿಸ್ಬೇಕು ಗಣೇಶನ ದೇಹಕ್ಕೆ. ಆ ತಲೆ ಸೇರಿಸ್ಬೇಕು. ಹೋಗು, ಉತ್ತರ ದಿಕ್ಕಿನಲ್ಲಿ ಯಾರು ತಲೆ ಇಟ್ಕೊಂಡು ಮಲಗಿದಾರೋ ಅವ್ರ ತಲೆಯನ್ನು ತಗೊಂಡ್ ಬಾ. ಅದು ಮಾತ್ರ ಅಲ್ಲ, ಅವನ ತಾಯಿ ಅವನ ಪಕ್ಕದಲ್ಲಿ ತಿರುಗಿ ನೋಡಿರ್ಬಾರ್ದು. ಸಮಯ ಆಗ್ತಾ ಆಗ್ತಾ ತಲೆಯನ್ನ ದೇಹದಲ್ಲಿ ಸೇರಿಸೋದಕ್ಕಾಗೋದಿಲ್ಲ. ಬೇಗ ಹೋಗಿ ಪ್ರಭು. ನಿಮ್ಮ ಆಜ್ಞೆ ಪ್ರಕಾರ ನಮ್ಗೆ ಸಿಕ್ಕಿದ್ದು ಈ ಬಾಲಕನ ತಲೆನೇ. ಆ ತಲೆನ ನಾವು ತಂದಿದ್ದೀವಿ. ಈ ತಲೆ ಯೋಚನೆ ಮಾಡೋಕೆ ಸಮಯ ಇಲ್ಲ ಮಹಾದೇವ. ಈ ತಲೆ ಇಟ್ಟ ಬಾಲ ಗಣೇಶನ ಪ್ರಾಣ ಕಾಪಾಡಬೇಕು. ನಾನು ಈ ಮಗುಗೆ ಒಳ್ಳೆ ವರ ಕೊಡ್ತೀನಿ. ಯುಗ ಯುಗದಲ್ಲಿ ಇನಿಮೇಲೆ ಜನರು, ಮೂರು ಲೋಕದ ಜನರು ಇವರಿಗೆ ಪೂಜೆ ಮಾಡ್ತಾರೆ. ನಾನಿವ
ಬಾಲಗಣೇಶನಿಗೆ ವರ ಕೊಡ್ತೀನಿ. ಯಾವ ಶುಭ ಕಾರ್ಯ ನಡೆಯೋಕ್ಕೂ ಮೊದಲು ಜನರು ಬಾಲಗಣೇಶನಿಗೆ ಮೊದಲು ಪೂಜೆ ಮಾಡಬೇಕು. ಈ ಬಾಲಕರಿಗೆ ವಿದ್ಯಾಬುದ್ಧಿ ಪ್ರಾಪ್ತವಾಗಿದೆ. ಪ್ರತಿ ಗ್ರಹದಲ್ಲಿ ಮೊದಲು ಪೂಜೆ ಇವರಿಗೆ, ನೈವೇದ್ಯವಾಗಿ ಇವರಿಗೆ ಕಡುಬಿಡುತ್ತಾರೆ. ನಮ್ಮ ಪುತ್ರ ಬುದ್ಧಿಶಾಲಿಯಾಗೂ ಬಲಶಾಲಿಯಾಗೂ ಇರ್ತಾನೆ. ನನ್ನ ಗಣಗಳಿಗೆ ಸೇನಾಧಿಪತಿಯಾಗಿ ಇವತ್ತಿಂದ ನೇಮಿಸ್ತಾ ಇದ್ದೀನಿ. ಈ ದುಷ್ಟರಿಗೆ ನಾನ್ ಹೇಗೆ ಹೇಳುದಂತಾನೆ ಅರ್ಥ ಆಗಲ್ಲ. ಈ ದುಷ್ಟರನ್ನ ಹೊಡೆದು ಹೊಡೆದು ನನಗೆ ಹಸಿವೆ ಶುರು ಆಗೋಯ್ತು. ಹಾಗಾದ್ರೆ ಬನ್ನಿ, ನಮ್ಮಮ್ಮ ಮಾಡಿಟ್ಟಿರೋ ಕಡುಬನ್ನು ತಿನ್ನೋಣ. ಓಡದಾಗ್ಬಿಟ್ರಲ್ಲಪ್ಪ. ಏ ಬಾಲ್ ಗಣೇಶ, ನೀನ್ ಎಲ್ಲೋಗಿದ್ದೆ? ಎಷ್ಟೊತ್ತಿಂದ ನಿನ್ಗೋಸ್ಕರ ಕಾಯ್ತಾ ಇದ್ದೆ ಗೊತ್ತಾ? ಸರಿ ಸರಿ, ಬೇಗ ಇದನ್ ತಗೋ, ಹೋಗಿ ನನ್ನ ಪ್ರಾಣ ಸ್ನೇಹಿತೆ ಲಕ್ಷ್ಮಿಗೆ ಇದನ್ ಕೊಟ್ಬಿಟ್ ಬಾ. ಅಯ್ಯೋ ಅಮ್ಮ, ಈಗ ಹೋಗ್ಬೇಕಾ? ನನ್ ತುಂಬಾ ಹಸಿವೆ ಆಗ್ತಾ ಇದೆ. ಅದೆಲ್ಲ ಆಮೇಲೆ, ಮೊದಲು ಇದನ್ ಕೊಟ್ಬಿಟ್ ಬಾ. ಸರಿ ಅಮ್ಮ, ನಾನ್ ಹೀಗ್ ಹೋಗಿ ಹಾಗ್ ಬಂದ್ಬಿಡ್ತೇನೆ. ನನಗೆ ತುಂಬಾ ಹಸಿವಾಗ್ತಾ ಇದೆ, ಬೇಗ ಊಟಕ್ಕೆ ವ್ಯವಸ್ಥೆ ಮಾಡುವಿಯಾ? ಹಾಗೆ ಆಗಲಿ ಸ್ವಾಮಿ. ನಿಲ್ಲಿ ತಾಯೇ. ಅರೆ ಬಾಲಗಣೇಶ್ನ, ಏನಾಯ್ತು? ಯಾತೆ ಹೀಗೆ ಓಡು ಬರ್ತಾ ಇದೀಯಾ? ಸಮಸ್ಯೆ ಏನೂ ಇಲ್ಲ ತಾನೆ? ಏನೂ ಇಲ್ಲ ಅಮ್ಮ, ಸಮಸ್ಯೆ ಏನೂ ಇಲ್ಲ. ಅಮ್ಮ ನಿಮ್ಗೋಸ್ಕರ ಪಾಯಸ ಕಳಿಸಿದ್ದಾರೆ, ಅದರಿಂದ ನಾನ್ ಓಡಿ ಬಂದಿದ್ದೀನಿ. ತಗೊಳ್ಳಿ ಅಮ್ಮ, ನನಗೆ ಹೋಗೋಕೆ ಅಪ್ಪಣೆ ಕೊಡಿ, ನಾನ್ ಹೋಗ್ಲೇಬೇಕು. ನನ್ನ ಸ್ನೇಹಿತೆ ಪಾರ್ವತಿ ಹತ್ರ ನನ್ನ ಧನ್ಯವಾದ ಹೇಳು. ಹಾ, ನೀವು ನಿಜವಾಗಲೂ ಭಾಗ್ಯಶಾಲಿಗಳು ಸ್ವಾಮಿ. ನಿಮಗೆ ಹಸಿವಾದ ತಕ್ಷಣವೇ ಪಾಯಸ ತಾನಾಗಿಯೇ ದೊರೆಯತ ನೋಡುತ್ತಾರಾ? ಹೇಗೆ ಬರದೇ ಇರ್ತಾಳೆ ಲಕ್ಷ್ಮಿ? ಯಾರ ಬಳಿ ಈ ಲಕ್ಷ್ಮಿ ಸೌಭಾಗ್ಯ ಇರುತ್ತೋ ಅವನಿಗೆ. ನೀವು ಹೇಳೋದೇನೋ ಸರಿಯೇ. ಏನು ವಿಷಯ ಲಕ್ಷ್ಮಿ, ಇವತ್ತು ನೀನು ಸಂತೋಷವಾಗಿದೆಯಾ? ಸಂತೋಷಕ್ಕೆ ಕಾರಣ ಇದೆ ಸ್ವಾಮಿ. ಭೂಮಿಯಲ್ಲೇ ನನ್ನ ಹೆಸರು ಪ್ರಬಲವಾಗಿದೆ ಅಂದ್ರೆ ನೋಡಿ, ಈಗೆಲ್ಲ ಮಾನವರು ಸುಖ ಶಾಂತಿಗೆ ಬದಲಾಗಿ ನನ್ನನ್ನೇ ಬಿಡ್ತಾರೆ ನೋಡಿ, ನನಗೆ ಅದರಲ್ಲಿ ಸಂತೋಷನೆ. ನನ್ನ ಆಶೀರ್ವಾದ ಯಾರಿಗಿದೆಯೋ ಅವರು ಬ್ರಹ್ಮಾಂಡದಲ್ಲಿರುವ ಎಲ್ಲ ಸುಖವನ್ನು ಪಡೆಯುತ್ತಾರೆ. ಲಕ್ಷ್ಮಿ ಮಾತಿನಲ್ಲಿ ಸ್ವಲ್ಪ ಅಹಂಕಾರ ಕಾಣುತ್ತಿದೆಯಲ್ಲ. ಅದು ಸರಿ ಲಕ್ಷ್ಮಿ, ನೀನು ಕೊಡು ಹಣದಿಂದ ಸುಖವು ಶಾಂತಿ ಎಲ್ಲರಿಗೆ ಸಿಗುತ್ತೆ ಅಲ್ವೇ? ಹಾಗಾದ್ರೆ ನೀನು ಧನ ಕನಕ ಕೊಡು ದೇವಿ ಅಲ್ವೇ? ಆದ್ರೆ ನಿಮ್ಗೆ ಯಾಕೆ ಸಂತಾನ ಭಾಗ್ಯ ಇಲ್ಲವೇ ಇಲ್ಲಲ್ಲ? ಪಾಯಸ ಇವತ್ತು ಬಹಳ ಚೆನ್ನಾಗಿದೆ, ನೀನು ತಿನ್ನು ತಿನ್ನು. ನನ್ನ ನೀನು ಸಮೀಕ್ಷೆ ಬೇಕು ಲಕ್ಷ್ಮಿ, ನಿನ್ನ ಅಹಂಕಾರನ ನಾನು ತಕ್ಷಣವೇ ಅಡಗಿಸ್ಬೇಕಾಯ್ತು. ಏನು ಮಾಡೋದು ಹೇಳು ಲಕ್ಷ್ಮಿ. ತಾಯೇ, ಒಂದು ನಿಮಿಷವೂ ತಡ ಮಾಡದೆ ನೀವು ತಾಯಿ ಆಗುವ ದಾರಿ ನನ್ನ ಬಳಿ ಇದೆ. ನೀವು ಯಾರಾದ್ರೂ ಒಬ್ಬ ಬಾಲಕನನ್ನು ಯಾಕೆ ದತ್ತು ತೆಗೆದುಕೊಳ್ಳಬಾರದು? ಮಗುವನ್ನ ದತ್ತು ತಗೊಳ್ಳೋದಾ? ಏನು ಹೇಳುತ್ತಾ ಇದೀಯಾ ಶೇಷನಾಗ? ಇಲ್ಲ ತಾಯಿ, ಅದು ಬಂದು ಕ್ಷಮಿಸಿ ಕ್ಷಮಿಸಿ ತಾಯಿ, ತಪ್ಪು ನಡೆದು ಹೋಯ್ತು ತಾಯಿ. ಇಲ್ಲ ಇಲ್ಲ ಶೇಷನಾಗ,
ನೀನು ಯಾವ ತಪ್ಪನ್ನು ಮಾಡಿಲ್ಲ, ಆದ್ರೆ ನೀನು ನನಗೆ ಒಳ್ಳೆ ವಿಷಯವನ್ನು ಹೇಳಿದೀಯ. ಮಗುನ ದತ್ತು ತಗೊಳ್ಳೋದು ಸರಿಯಾಗಿರುತ್ತೆ. ಓಹೋ, ಇನ್ನು ಎಷ್ಟೊತ್ತಾಗತ್ತೆ ಇವರಿಗೆ ಪಾಠ ಹೇಳ್ಕೊಡಕ್ಕೆ? ಹೊಟ್ಟೆ ಬೇರೆ ಹಸಿತಾ ಇದೆ, ಅಮ್ಮ ಮಾಡಿದ ಕಡುಬು ತಿನ್ಬೇಕು. ಪ್ರಭು, ಇವಾಗ ಮುಗೀತು, ಸ್ವಲ್ಪ ಅಹಂಕಾರ ಆಯ್ತು, ಅದರಿಂದ ಸ್ವಲ್ಪ ನಿಧಾನ ಆಯ್ತು. ಬೇಗ ಬನ್ನಿ, ಅಮ್ಮ ಕಡುಬು ಮಾಡಿಟ್ಟಿರ್ತಾರೆ, ಬೇಗ ಬನ್ನಿ. ಲಕ್ಷ್ಮಿ, ತನ್ನ ಮಗುನ ಯಾವ ಬಾಧೆನೂ ಇಲ್ಲದೆ ಕೊಡುವಂತ ತಾಯಿ ಯಾರು ಅನ್ನೋದನ್ನ ನಾವು ಈ ಪ್ರಪಂಚದಲ್ಲಿ ಹುಡುಕಿ ಕಂಡುಹಿಡಿಯಲೇಬೇಕು. ನಾನು ಈಗಲೇ ಈ ಕೆಲಸನ ಕಾರ್ತಿಕೇಯನ್ಗೂ ಬಾಲ ಗಣೇಶನ್ಗೂ ಒಪ್ಪಿಸ್ತೀನಿ. ಯಾವುದು ಸರಿ ಅನ್ಸುತ್ತೋ ಅದನ್ನೇ ಮಾಡು. ಕಾರ್ತಿಕೇಯ, ಆಮೇಲೆ ಬಾಲ ಗಣೇಶ, ಗೆಳತಿ ಪಾರ್ವತಿ, ನಿನಗೆ ಇಬ್ಬರು ಮಗ್ಗಳಿದ್ದಾರೆ, ಅದರಲ್ಲಿ ಕಾರ್ತಿಕೇಯನನ್ನು ಅಥವಾ ಬಾಲಗಣೇಶನನ್ನು ನನಗೆ ಕೊಡೋಗಾದಂತ? ಅದು ಹೇಗೆ? ನಾನು ಗೆಳತಿ, ನನ್ನ ಈ ಕೋರಿಕೆಯನ್ನು ಪೂರೈಸು, ನನಗೆ ತಾಯಿಯನ್ನು ಸುಖ ಕೊಡು ಗೆಳತಿ. ಲಕ್ಷ್ಮಿ, ನೀನು ಇದನ್ನ ತುಂಬ ಸುಲಭವಾಗಿ ಅನ್ಕೊಂಡಿದೀಯಾ, ಆದ್ರೆ ಅದು ಅಷ್ಟು ಸುಲಭ ಅಲ್ಲ. ನನ್ನ ಮಗ ಕಾರ್ತಿಕೇಯನಿಗೆ ಆರು ಮುಖಗಳು, ಆದ್ರಿಂದ ಅವನು ಆರು ಬಾಯಲ್ಲೂ ತಿಂತಾನೆ. ಅವನಿಗೆ ನೀನ್ ಅಡಿಗೆ ಮಾಡಿ ಮಾಡಿ ನೀನ್ ಸುಸ್ತಾಗ್ಬಿಡ್ತೀಯ. ಹಾಗಾದ್ರೆ ನೀನು ನನಗೆ ಬಾಲ ಗಣೇಶನ್ನ ಕೊಡು. ಬಾಲ ಗಣೇಶನ್ನ ಬೆಳೆಸೋದು ಅಷ್ಟು ಸುಲಭ ಅಲ್ಲ ಲಕ್ಷ್ಮಿ. ಅವನು ತುಂಬಾ ತುಂಬಾ ತುಂಟ, ಅವನು ಒಂದ್ ನಿಮಿಷ ಕೂಡ ನಿನ್ನ ಕೂತ್ಕೊಳ್ಳಕ್ಕೆ ಬಿಡಲ್ಲ. ಅವನನ್ನ ಸಂಭಾಳಿಸೋದು ನಿನ್ನಿಂದ ಆಗಲ್ಲ ಲಕ್ಷ್ಮಿ. ಪಾರ್ವತಿ, ನಿನ್ನ ಬಾಲ ಗಣೇಶನ್ನ ಪ್ರತಿ ತುಂಟತನವನ್ನು ನಾನು ಸಹಿಸ್ತೀನಿ ಅಂದ್ರೆ ನೀನು ಹೇಳು ಗೆಳತಿ, ನನಗೆ ಬಾಲ ಗಣೇಶನ್ನ ಕೊಡುತ್ತೀಯ? ಪ್ರಣಾಮಗಳು ಲಕ್ಷ್ಮಿ ತಾಯೇ. ಆಯುಷ್ಮಾನ್ ಭವ ಬಾಲ ಗಣೇಶ. ನೀವು ಧಾರಾಳವಾಗಿ ನನ್ನನ್ನ ನಿಮ್ ಮಗ ಅಂತ ಅನ್ಕೊಂಡು ಬೆಳೆಸಿ ತಾಯೇ. ಹಾಗಂತ್ರಿ, ನಾನು ನನ್ ಗೆಳೆಯರು ನೀವಿಬ್ಬರು ಮಾತಾಡೋದನ್ನ ಕೇಳಿಸ್ಕೊಂಡ್ವಿ. ನೀನ್ ಏನ್ ಹೇಳ್ತಾ ಇದೀಯ ಬಾಲ ಗಣೇಶ? ಅಮ್ಮ, ಲಕ್ಷ್ಮಿ ಅಮ್ಮ ನನ್ನ ದತ್ತು ಮಗನಾಗಿ ಮಾಡಿಕೊಂಡು ತಾಯಿ ಸುಖವನ್ನು ಅನುಭವಿಸ್ಬೇಕಂತ ಅನ್ಕೊಂಡಿದ್ದಾರೆ. ಅದು ನಿಮ್ ಮಗನಿಗೆ ಸಿಕ್ಕಿರೋ ಸೌಭಾಗ್ಯ ಅಮ್ಮ. ಹಾಗೆ ನಡೆದ್ರೆ ನನಗೆ ಒಬ್ರಲ್ಲ ಇಬ್ರು ಅಮ್ಮಂದ್ರೆ ನನಗೆ ಸಿಗ್ತಾರೆ. ಇದು ಎಷ್ಟು ಸಂತೋಷವಾದ ವಿಷಯ ಅಲ್ಲಮ್ಮ. ಬಗ್ಗಂ ಸ್ವಾಮಿ, ಇವ್ರು ಏನ್ ಹೇಳ್ತಾರೆ ಅಂದ್ರೆ ನೀವು ಹೊರಟು ವೈಕುಂಠ ಕೊಟ್ಟೋಗ್ಬಿಟ್ರೆ ನಾವೆಲ್ಲ ಏನಾಗೋದು ಅಂತ ಕೇಳ್ತಾರೆ. ನೀವು ನಮ್ ಬಿಟ್ಟು ಹೋಗ್ಲೇಬಾರ್ದು, ನೀವು ನಿಮ್ ಮಿತ್ರರನ್ನೆಲ್ಲ ಬಿಟ್ಟು ಎಲ್ಲೂ ಹೊರಟೋಗ್ಬಾರ್ದು, ನೀವು ನಮ್ ಬಿಟ್ಟು ಹೋಗೋದನ್ನ ನಮ್ ಕಲ್ ತಡ್ಕೊಳ್ಳೋಕೆ ಆಗೋಲ್ಲ. ಈ ರೀತಿ ನಿರ್ಧಾರ ತಗೊಳ್ಳೋದಕ್ಕಿಂತ ಮೊದಲು ಒಂದ್ಸಲನಾದ್ರೂ ನನ್ ಬಗ್ಗೆ ನೀವು ಯೋಚನೆ ಮಾಡ್ಬೇಕು ಅಲ್ವಾ? ಸಾಕು 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 ಬಗ್ಗಂ, ಸಾಕು. ಇದನ್ನೆಲ್ಲ ಯಾರ್ ಹೇಳಿದ್ರು? ಅಗ್ಗಂ ಹೇಳಿದ್ರ? ಕ್ಷಮಿಸಿ ಸ್ವಾಮಿ, ಅವರು ಹೇಳುವುದು ಒಂದು ವಾರ್ತೆ ಮಾತ್ರ, ಮಿಕ್ಕದ್ದೆಲ್ಲ ತಾನಾಗಿ ನಾನೇ ಸೇರಿಸಿಕೊಂಡಿರೋ ಮಾತು ಮಾತ್ರ. ಹೌದು ಪ್ರಭು, ಹೇಳಿದ್ರು ಸರಿನೇ, ನೀವು ಆ ರೀತಿ ಮಾಡಬಾರದು. ಗೆಳೆಯರೇ, ನನಗೆ ವೈಕುಂಠ ಆದ್ರೆ ಏನು, ಕೈಲಾಸ ಆದ್ರೆ ಏನು, ನಾನು ಅಲ್ಲಿದ್ರು ಇಲ್ಲಿ ಎಲ್ಲರ ಜೊತೆ ಇರ್ತೀನಿ. ನಾನ್ ನಿಮ್ಮೆಲ್ರಿಗೂ ಸತ್ಯ ಮಾಡಿ ಹೇಳ್ತೀನಿ, ಆದ್ರೆ ನೀವೆಲ್ಲರೂ ನನ್ನ ಮರ್ತು ಬಾಳೋದಕ್ಕೆ ತಯಾರಾಗಿದ್ರ ಅನ್ಕೊಳ್ತೀನಿ. ಏನ್ ಸ್ವಾಮಿ ನೀವು ಈ ರೀತಿ ಮಾತಾಡ್ತೀರಾ? ನಾವು ನಿಮ್ ಶರೀರದಲ್ಲಿ ಒಂದು ಅಂಗ ಅಲ್ವೇ, ನಿಮ್ಮಿಂದ ಹೇಗೆ? ಹೌದು ಪ್ರಭು, ನಿಮ್ಮನ್ನ ಬಿಟ್ಟು ಒಂದು ನಿಮಿಷ ಕೂಡ ನಮ್ಮಿಂದ ಇರಕ್ಕಾಗಲ್ಲ. ನೀವು ಒಂಟಿಯಾಗಿ ಇರ್ಬೇಕು ಅನ್ಕೊಂಡ್ರು ನಾನು ಇರಕ್ಕೆ ಬಿಡಲ್ಲ. ಸರಿಮ್ಮ, ನೀವು ಏನ್ ನಿರ್ಧಾರ ಮಾಡಿದ್ರಮ್ಮ? ಲಕ್ಷ್ಮಿ, ಒಬ್ಬ ತಾಯಿ ಪ್ರಾಣ ಅವಳ ಮಕ್ಳ ಬಳಿಲೇ ಇರುತ್ತೆ. ನನ್ನನ್ ಬಿಟ್ಟು ಬೇರೆ ಯಾರು ಬಾಲ ಗಣೇಶನ ತಾಯಿಯಾಗೋ ಅಧಿಕಾರನ ಕೊಡೋದು ನನ್ನಿಂದ ಸಾಧ್ಯವಾಗದ ಕಾರ್ಯ. ಆದ್ರೂ ನಾನು
ಒಂದು ನಿರ್ಧಾರ ಮಾಡಿದ್ದೀನಿ. ಏನು ನಿರ್ಧಾರ ಮಾಡಿದೀಯಾ ಪಾರ್ವತಿ? ಹೇಗೆ ನನಗೆ ಎರಡು ಮಕ್ಕಳಿಗೆ ತಾಯಿಯಾಗೋ ಭಾಗ್ಯ ದೊರೆಯಿತೋ ಅದೇ ತರ ನನ್ನ ಸ್ನೇಹಿತೆಗೂ ಸಿಗ್ಬೇಕು. ಏನು ನಿರ್ಧಾರ ಮಾಡಿದೀಯಾ ಪಾರ್ವತಿ? ಸಖಿ, ನಾನು ನನ್ನ ಬಾಲ್ ಗಣೇಶನ್ನ ನಿನ್ನ ದತ್ತು ಪುತ್ರನಾಗಿ ಈ ದಿನನೇ ಘೋಷಿಸ್ತೀನಿ. ನಿನಗೆ ನಾನು ಅಪಾರಿಯಾಗಿದ್ದೇನೆ ಗೆಳತಿ. ಬಾಲ ಗಣೇಶನ್ ತರ ಮಗ ನಿನ್ ರೀತಿ ಗೆಳತಿ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೀನಿ. ನಾನು ನಿನಗೆ ಆಶೀರ್ವಾದ ಮಾಡ್ತೀನಿ. ನನಗೆ ದೊರೆತ ಸುಖ ಎಲ್ಲ ನಿನಗೂ ಸಿಗಬೇಕು. ದೀಪಾವಳಿ ದಿನವಾದರೂ ಸರಿ, ಇಲ್ಲ ಯಾವ ಪೂಜೆಯಾದರೂ ಸರಿ, ನನ್ನನ್ನು ಪೂಜಿಸೋದಕ್ಕೆ ಮೊದಲು ನಿನಗೇ ಮೊದಲ ಪೂಜೆ ಮಾಡಬೇಕು. ಮೂರು ಲೋಕದಲ್ಲೂ ಯಾರು ನಿನಗೆ ಪೂಜೆ ಮಾಡೋದಿಲ್ವೋ ಅವರಿಂದ ನಾನು ದೂರವಿರುತ್ತೇನೆ. ಕೇಳತಿ, ನೀನು ಏನೇ ಬಾಲಗಣೇಶಣ್ಣ ನನ್ನ ಮಗ ಅಂತ ಹೇಳದರೂ ಪ್ರಪಂಚದಲ್ಲಿ ಯಾವಾಗಲೂ ನೀನೇ ಬಾಲಗಣೇಶ ತಾಯಿ ಆಗಿರುವೆ. ಮಹಾಲಕ್ಷ್ಮಿ ಪಾರ್ವತಿಗೆ, ಬಾಲ ಗಣೇಶನಿಗೆ. ಇರಿ ಇರಿ ಗೆಳೆಯರೇ, ಮರ್ತೋಗಿದ್ರ ಏನು? ನಮಗೆ ತುಂಬಾ ಹಸಿವಾಗ್ತಾ ಇತ್ತು, ಆದ್ರಿಂದ ನಾವಿಲ್ಗೆ ಓಡ್ ಬಂದ್ವಿ. ಈಗ ಲಕ್ಷ್ಮಿಯವರು ನನ್ನ ಅಮ್ಮ ಆಗಿರೋದ್ರಿಂದ ಇವತ್ತಿನ ಆಹಾರನ ಅವರೇ ನಮಗೆ ಮಾಡಿಕೊಡ್ಬೇಕು. ಬೇಗ ತಾಯೇ ಬೇಗ, ನನಗೆ ನೂರು, ಇವರಿಗೆ ನೂರು ನೂರು, ಬೇಗ ಕಡುಬು ಮಾಡಿಕೊಡಮ್ಮ. ನೂರು ನೂರು ಕಡುಬ ಎಲ್ರು ಗುಣ. ಇದಕ್ಕಿಂತ ಕಮ್ಮಿ ಕೊಡಕ್ಕಾಗಲ್ಲ. ಏನು ಅಗ್ಗಮ್, ನೀನ್ ಏನ್ ಹೇಳ್ತಾ ಇದೀಯ? ನಂಗೇನ್ ಅರ್ಥ ಆಗ್ತಾ ಇಲ್ಲ. ಕ್ಷಮಿಸಿ ತಾಯಿ, ಮಹಾದೇವರು ನನಗೆ ಒಂದು ಕೆಲ್ಸ ಕೊಟ್ರು, ಆದ್ರಿಂದ ಅಗಮ್ ಜೊತೆ ಬರಕ್ ಆಗ್ಲಿಲ್ಲ. ಸಮಯಕ್ ಸರಿಯಾಗಿ ಬಂದೆ ಬಗ್ಗಮ್. ಅವನು ಬಂದಾಗಿಂದ ಅಂತ ಇದ್ದಾನೆ. ಅವನು ಏನ್ ಹೇಳ್ತಿದಾನೋ ನನಗೇನು ಅರ್ಥ ಆಗ್ತಾ ಇಲ್ಲ. ಅಮ್ಮ, ನಾವು ಗ್ರಾಮಕ್ಕೆ ಹೋಗ್ತಾ ಇದೀವಿ. ನಾವು ಬರುವಾಗ ನಿಮ್ಗೆ ಏನ್ ಸಾಮಾನ್ ಬೇಕು ಹೇಳಿ ತಕೊಂಡ್ ಬರ್ತೀವಿ. ಬರ್ತಾ ಬೇಡ, ನಂಗೆ ಈಗೇನು ಬೇಡ. ನೀವಿಬ್ರು ಬೇಗ ಹೋಗ್ಬಿಟ್ ಬನ್ನಿ, ಆ ನಂತರ ನಾವೆಲ್ಲ ಕುತ್ಕೊಂಡು ಊಟ ಮಾಡೋಣ. ಆಮೇಲೆ ನೀನು ಅಗ್ಗಮ್ ಬೇಗ ಮಾತಾಡೋದ್ನ ಕಲ್ತ್ಕೋ. ಆವಾಗ್ಲೇ ನೀನ್ ಏನ್ ಹೇಳ್ತೀಯೋ ನನ್ಗೆ ಅರ್ಥ ಆಗುತ್ತೆ. ಗೊತ್ತಾಯ್ತಾ? ಯಾರಾದ್ರೂ ಇದ್ದೀರಾ? ಎಲ್ಲ ಎಲ್ಲೋದ್ರು ಯಾರಾದ್ರೂ ಇದ್ದೀರಾ? ಇಲ್ಲಿರೋರು ಏನು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಕಾಣುತ್ತೆ. ನೀನು ಆ ಕಡೆ ಹೋಗು, ನಾನು ಈ ಕಡೆ ಕಾಡಲ್ಲಿ ಹೋಗಿ ಹುಡುಕೊಂಡು ಬರ್ತೀನಿ. ಅಗ್ಗಮ್, ಮೊದಲು ಶ್ವಾಸ ತಗೋ, ಆಮೇಲೆ ಮಾತಾಡು. ಅಗ್ಗಮ್, ನೀನ್ ಹೋಗಿ ಬಗ್ಗಮ್ನ ಕರ್ಕೊಂಡ್ ಬಾ. ನೀನ್ ಏನ್ ಹೇಳ್ತೀಯ ಅಂದ್ರೆ ನನ್ಗೆ ಏನು ಅರ್ಥ ಆಗ್ತಾ ಇಲ್ಲ. ನಂದಿ, ರಿಂಗಿ, ಮುಷಕ, ನಡೀರಿ. ಬಗ್ಗಮ್ ಯಾವ್ದೋ ಸಮಸ್ಯೆಯಲ್ಲಿ ಇದ್ದಾನ ಅನ್ಸತ್ತೆ. ಅಗ್ಗಮ್ ಎದ್ದೇಳು, ಬಗ್ಗಮ್ನ ನೀನು ಕೊನೆಯಾಗಿ ಎಲ್ಲಿ ನೋಡಿದ್ಯಾ ಅಂತ ಹೇಳು. ನಂದಿ, ರಿಂಗಿ, ಮುಷಿಕ, ನೀವೆಲ್ಲ ಬೇರೆ ಬೇರೆ ದಿಕ್ಕಿಗೆ ಹೋಗಿ, ಮತ್ತೆ ಬಗ್ಗಮ್ನ ಹುಡುಕಿ. ಅಗ್ಗಮ್ ನೀನ್ ನನ್ ಜೊತೆ ನಡಿ.
ಬಾಲ್ಗಣೇಶ್ ಅವರೇ, ಯಾರೋ ಈ ತರ ಕೆಲಸ ಮಾಡಿದ್ದಾರೆ. ಈ ತರ ಮಾಡಿದವರು ತುಂಬಾ ಬಲಶಾಲಿಯಾಗಿರ್ಬೇಕು. ಅದು ಮಾತ್ರ ಅಲ್ಲ ಪ್ರಭು, ಗ್ರಾಮದಲ್ಲಿ ಒಬ್ಬರನ್ನು ಕಾಣಿಸ್ತಾ ಇಲ್ಲ. ಕಬಡ್ಡಿ 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 ಕಬಡ್ಡಿ, ಅದು ನನ್ನ ಸಾಯಿಸಕ್ ಬರ್ತಾ ಇದೆ. ಖಂಡಿತವೂ ನನ್ನ ಸಾಯಿಸ್ತಾರೆ. ಅಲ್ಲಿ ಪರ್ವತದಿಂದ ನನ್ನ ಸಾಯಿಸ್ಬಿಡ್ತದೆ. ಅಯ್ಯೋ ಕಬಡ್ಡಿ, ಇದೆಲ್ಲ ಮಾಡಿದವನು ಆ ಕಡೆ ಪರ್ವತದ ಹಿಂದೆ ಇರ್ಬೇಕು. ನಾವ್ ಆ ಕಡೆಗೆ ಹೋದ್ರೆ ಅವನ ಬಗ್ಗೆ ಎಲ್ಲ ಗೊತ್ತಾಗ್ತದೆ. ಇವನು ಪಾತಾಳ ಭೈರವಿ ರಾಕ್ಷಸ. ಆದ್ರೆ ಇವನು ಎಲ್ಲರನ್ನೂ ಬಂಧಿಸಿ ಯಾಕೆ ಕರ್ಕೊಂಡು ಹೋದ? ನನಗೊಂದು ಅನುಮಾನವಿದೆ. ಇವ್ರನ್ನೆಲ್ಲ ಕರ್ಕೊಂಡೋಗಿ ಅವನು ಬಲಿ ಕೊಡ್ತಾನ ಅನ್ಸತ್ತೆ. ನೋಡಿ, ಅಲ್ಲಿರೋ ಪಾತಾಳ ಭೈರವಿ ರಾಕ್ಷಸ ತುಂಬಾನೇ ಶಕ್ತಿಶಾಲಿ. ಏನಾದ್ರೂ ಆಗ್ಲಿ, ನಾವ್ ಅವನನ್ನ ಧೈರ್ಯದಿಂದ ಎದುರಿಸಿ ಹೋರಾಡ್ಬೇಕು. ನಂದಿ, ನೀನು ದಕ್ಷಿಣದಿಂದ ದಾಳಿ ಮಾಡು. ಬೃಂಗಿ, ನೀನು ಉತ್ತರದಿಂದ. ಅಗ್ಗಂ, ನೀನು ಪೂರ್ವದಿಂದ. ಪ್ರಭು, ನಾನಿವಾಗ ಏನ್ ಮಾಡ್ಬೇಕು? ಯಾವಾಗ ನೋಡಿದ್ರು ಎಲ್ರೂ ನನ್ನನ್ನೇ ಸಿಕ್ಕಿಸ್ತಾರೆ. ಇಷ್ಟು ದೊಡ್ಡ ರಾಕ್ಷಸನ ಹತ್ರ ನಿಂತ್ಕೊಂಡು ಮಾತಾಡಕ್ಕೆ ನನ್ನೇ ಕಳಿಸ್ತಾರೆ. ನೋಡಿದ್ರೆ ಏನ್ ನಡೆಯುತ್ತೋ ಏನೋ. ಇಲ್ಲಿ ಯಾರಾನ ಇದ್ದೀರಾ? ಇಲ್ಲಿ ಯಾರಾನ ಇದ್ದೀರಾ? ಪಾತಾಳಣ್ಣ, ಯಾರಾನ ಇದೀ? ಓಂ ಹೀಂ ಹ್ರೀಂ, ಓಂ ಹೀಂ ಹ್ರೀಂ, ಓಂ ಹೀಂ ಹ್ರೀಂ. ನಂದಿ, ನಾನು ನಿಮ್ಮನ್ನು ನೋಡಿದ್ದು ತುಂಬಾ ಒಳ್ಳೇದಾಯ್ತು. ಇದು ತುಂಬಾ ಭಯಂಕರವಾದ ಜಾಗ ಆಗಿದೆ. ನಾನು ನಿಮ್ಮ ಹತ್ರ ಹೇಗೆ ತಪ್ಪಿಸ್ಕೊಂಡು ಬಂದೆ ಅಂತ ನನಗೆ ತಿಳಿತಾ ಇಲ್ಲ ನಂದಿ ಅವರೇ. ಅಯ್ಯೋ, ಇದೇನು ಇಷ್ಟು ದೊಡ್ಡ ರಾಕ್ಷಸ? ಇಲ್ಲಿ ನೋಡು ರಾಕ್ಷಸ, ಬೇಕಾದ್ರೆ ನಿನ್ನ ನಾಲ್ಕು ಹಾಕಿ ಅರ್ಥ ಮಾಡಿಸ್ತೀನಿ, ಇಲ್ಲ ಅಂದ್ರೆ ಒಳ್ಳೆ ರೀತಿಯಲ್ಲೂ ನಿನಗೆ ಹೇಳ್ಬಹುದು. ಈ ತರ ಎರಡು ರೀತಿ ಇದೆ, ಇದ್ನಲ್ಲಿ ಯಾವ್ದು ಬೇಕಂದು ನೀನೇ ಹೇಳ್ಬಿಡು. ಚೆನ್ನಾಗಿ ಕೇಳ್ಕೊ, ಯಾವತ್ತಾವ್ದು ನಿನ್ ಮುಖನ ಅದ್ದದಲ್ಲಿ ನೋಡಿದೀಯಾ? ಎಂಟು ಕಾಲು, ಎಂಟು ಕೈ, ಎಂಟು ತಲೆಗಳು. ಅಂದ್ರೆ ನಾನು ನಾನು ಈ ತರ ಬಾಳಕ್ಕೆ ಎಷ್ಟು ಕಷ್ಟ ಇರ್ಬೇಕಲ್ಲ ನಿನಗೆ. ನೀನು ಈ ಪಾತಾಳ ಭೈರವಿಗೆ ಸಹಾಯ ಮಾಡ್ತಾ ಇದೀಯ. ಅವನು ಅವನ ಸ್ವಾರ್ಥಕ್ಕಾಗಿ ಕೆಲಸ ಮಾಡ್ತಾ ಇದ್ದಾನೆ. ಅವನ್ ಕೆಲಸ ಮುಗ್ದಾದ್ಮೇಲೆ ನಿನ್ಗೆ ಅವನ್ ಸಹಾಯ ಮಾಡೋದಿಲ್ಲ, ಅರ್ಥ ಆಯ್ತಾ? ನೀನ್ ಮಾತ್ರ ಬಾಲ ಗಣೇಶ್ ಅವ್ರನ್ನ ನಂಬಿದ್ರೆ ಅವ್ರು ನಿನ್ನ ಚಮ್ಮಿಸ್ಬಿಡ್ತಾರೆ, ನಿನ್ನ ಒಂದು ಒಳ್ಳೆ ಮನುಷ್ಯನಾಗಿ ಬದಲಾವಣೆ ಮಾಡ್ತಾರೆ. ಏನು, ಏನಾದ್ರೂ ಅರ್ಥ ಆಯ್ತಾ? ಇಷ್ಟು ಧೈರ್ಯ ಯಾರಿಗೆ? ಮುಂದೆ ಬನ್ನಿ. ಯಾರು, ಯಾರದು? ಪಾತಾಳ ಭೈರವಿ, ನಾನೇ ಇದೆಲ್ಲ ಮಾಡಿದ್ದು. ನೀನು ಮರ್ಯಾದೆಯಿಂದ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ
ನಿನಗೂ ಇದೇ ಗತಿ ಆಗತ್ತೆ. ಬಾಲಗಣೇಶ, ಬಾಲಗಣೇಶ, ಶಿವನ ಪುತ್ರ ಬಾಲಗಣೇಶ್, ನಾನು ಬಲ ಇಲ್ದಿರೋ ಸಾಧುಗಳನ್ನ, ಬಲವಿಲ್ಲದವ್ರನ್ನ, ಹಾಗೆ ಇರೋರ್ನ ನಾನ್ ಬಲಿ ಕೊಡ್ತೀನಿ. ಆದ್ರೆ ಇವತ್ತು ನಿನ್ನೆ ನಾನ್ ಬಲಿ ಕೊಡ್ತೀನಿ ಬಾಲಗಣೇಶ. ಆವಾಗ ನಾನ್ ದೊಡ್ಡ ಬಲಶಾಲಿ ಆಗ್ತೀನಿ. ಹಾ, ಈ ಭೂಮಿ ದೇವಲೋಕ, ಆ ಕೈಲಾಸದಲ್ಲೂ ನಾನೇ ರಾಜ. ಆ ರಾಜ ಏನು ಏನು, ನಾನ್ ನಿಮ್ಮನ್ನೆಲ್ಲಾರನ್ನೂ ಕ್ಷಮಿಸ್ತೀನಿ ಅನ್ಕೊಂಡ್ರ? ನಾನೆಲ್ಲಾರನ್ನೂ ಕೊಲ್ತೀನಿ, ಖಂಡಿತ ಕೊಲ್ತೀನಿ. ನೀವು ಏನ್ ನೆನ್ಸ್ಕೊಂತಾ ಇದ್ರೆ ಅಂದ್ರೆ, ನನ್ನ ರಾಕ್ಷಸ ಸೇನಾನ ಸರ್ವನಾಶ ಮಾಡಿ ನನ್ನೂ ಸಾಯಿಸ್ಬೇಕು ಅನ್ಕೊಂಡಿದ್ದೀರ, ನಿಜ ಅಲ್ವಾ? ಹಾಗಾದ್ರೆ ಯಾಕೆ ನಿಲ್ತೀಯ? ಕೊಲ್ಲು ಕೊಲ್ಲು, ನನ್ನ ಕೊಲ್ರಿ. ಏನಾಯ್ತು ಪಾತಾಳ ಭೈರವಿ, ನನ್ ಭಕ್ತರು ಒಳ್ಳೆ ಮನಸ್ಸಿನಿಂದ ನನ್ನನ್ನು ಏನ್ ಕೇಳಿದ್ರು ನಾನು ಅದನ್ನು ಕೊಟ್ಬಿಡ್ತೇನೆ. ಆದ್ರೆ ಅದರ ಉದ್ದೇಶ ಒಳ್ಳೇದಾಗಿರ್ಬೇಕು. ನೀನು ಒಳ್ಳೆ ಮನಸ್ಸಿನಿಂದ ಕೇಳಿದ್ಯ, ಆದ್ರಿಂದ ನಾನು ನಿನ್ನ ಆಸೆನ ಪೂರೈಸ್ತೇನೆ. ತಥಾಸ್ತು. ಯಾಕೆ ಈಗ ನೋಡ್ತಾ ಇದ್ರಾ? ಹೋಗಿ ಸಾಯಿಸ್ರಿ. ಇಷ್ಟು ರಾಕ್ಷಸರ, ಇವ್ರ ಲೆಕ್ಕ ಇನ್ನೂ ಅಧಿಕವಾಗ್ತಾ ಇದಲ್ವಾ? ಇವ್ರನ್ನ ಹೊಡೆದಾಕಕ್ಕೆ ಸಾಯಂಕಾಲ ಆಗೋಗ್ತದೆ, ನಮ್ಗೆ ಅವಾಗ ತುಂಬಾ ಹೊಟ್ಟೆ ಶಿವ ಆಗ್ತದಲ್ಲ ಪ್ರಭು. ನೀನು ಬಾಧೆ ಪಡಬೇಡ ದೃಂಗಿ, ನಾನ್ ನೋಡ್ಕೊಳ್ತೀನಿ. ವಾ ವಾ, ಇವಾಗ ಒಳ್ಳೆ ತಮಾಷೆ ನಡೆಯುತ್ತೆ. ಸಾಯಿಸ್ರಿ. ನಿಲೋ ನಿಲೋ, ಏನ್ ಮಾಡ್ತಾ ಇದ್ದೀರಾ? ಇವ್ರನ್ನೆಲ್ಲ ಬಾಲಗಣೇಶನ ಹೊಡೀರಿ, ಬಾಲಗಣೇಶನ ಹೊಡೀರಿ. ನನ್ನೇ ಹೊಡೆದು ಬಿಟ್ಟು ಹೋಗ್ಬಿಟ್ರಲ್ಲ, ನನ್ನೇ ಹೊಡೆದು ಬಿಟ್ರು ಮುಟ್ಟಾಳ್ರು. ಆಗಿದ್ರೆ ಇವ್ರಿಗಾಗಿ ನಾನು ಏನೇನೋ ಮಾಡಿದೆ, ಆದ್ರೆ ನನ್ನ ಹೊಡೆದು ಬಿಟ್ರು ನನ್ನ. ಆದ್ರೆ ನನ್ನ ಹಿಂದ್ಗಡೆ ಬಾಲಗಣೇಶ, ನಾನ್ ನಿನ್ನ ಬಿಡಲ್ಲ. ಒಳ್ಳೇದಾಯ್ತು, ನಿನ್ ಜೊತೆ ಇದ್ದ ರಾಕ್ಷಸರೇ ನಿನ್ನ ಚೆನ್ನಾಗಿ ಹೊಡೆದಿದ್ದಾರೆ, ಮಿಕ್ಕಿದ್ದು ನಾನ್ ನೋಡ್ಕೋತೀನಿ. ನಿನ್ನ ಪಾತಾಳ ಲೋಕಕ್ಕೆ ಕಳಿಸ್ತೀನಿ. ಬಾಲಗಣೇಶ, ನಿನಗೇನು ಆಗ್ಲಿಲ್ಲಲ್ಲ ಬಗ್ಗಮ್. ಬಾಲ್ ಗಣೇಶನಿಗೆ ಜಯವಾಗಲಿ. ಓಂ ಶ್ರೀ ಗಣೇಶಾಯ ನಮ. ಓಂ ಶ್ರೀ ಗಣೇಶಾಯ ನಮ. ಓಂ ಶ್ರೀ ಗಣೇಶಾಯ ನಮ. ಸ್ವಾಮಿ ಬಾಲಗಣೇಶ, ನಿಮ್ಮ ಕೃಪೆಯ ಆಶೀರ್ವಾದವು ನಮ್ಮ ಕುಟುಂಬದ ಮೇಲೆ ಯಾವಾಗಲೂ ಇರಬೇಕು. ಸ್ವಾಮಿ, ಪ್ರಸಾದ ತಗೊಳ್ಳಿ. ರಾಣಿ ಇಂದುಮತಿ, ನನಗೆ ಒಂದು ವಿಷಯ ಅರ್ಥನೇ ಆಗ್ತಾ ಇಲ್ಲ. ನಂತರ ಅಂದವಾದ ರಾಜನ್ನ ಮದುವೆ ಮಾಡಿಕೊಂಡು ನೀವು ಹೊಟ್ಟೆ ಗಣಪತಿಯನ್ನು ಯಾಕೆ ಹುಡುಕಿಕೊಂಡು ಹೋಗುತ್ತಿರುವೆ? ನಾನು ಸುಂದರ ರಾಜ, ಅಂದವಾದ ಪತಿ ಇದ್ದರನು, ರಾಜ ಚಿತ್ರಾಂಗದ ರಾಜ ನಾನು. ಇಂಥ ಸುಂದರವಾದ ಪತಿ ಇದ್ದರು ನಾನು ಕಾಡಿಗೆ ಬೇಟೆಯಾಡಲು ಹೋಗುತ್ತೇನೆ. ಅಯ್ಯೋ ಬಾಲಗಣೇಶ, ನೀವು ಇವರನ್ನು ಕ್ಷಮಿಸಬೇಕು. ಇವರ ಪರವಾಗಿ ನಾನು ನಿಮ್ಮ ಬಳಿ ಕ್ಷಮೆ ಕೋರುತ್ತೇನೆ. ಯಾವಾಗ್ಲೂ ನಮಗೆ ನಿಮ್ಮದೆಯೇ ಇರಬೇಕು ಸ್ವಾಮಿ. ಸರಿಯಾಗಿ ಹೇಳಿದೆ ಅಕ್ಕಂ, ನಂದೇನು ನೋಡ್ದಾಗ್ಲಿಲ್ಲ, ನನಗೂ ನಿನ್ನ ಹಾಗೆ ಕೋಪ ಬರ್ತದೆ ಅಕ್ಕಂ. ಎಷ್ಟು ಸಂತೋಷವಾಗಿದ್ದಾರೆ ನೋಡು. ಅದು ಮಾತ್ರ ಅಲ್ಲ, ಅವರು ಕೋಪ ಮಾಡುವಾಗ ಅವರ ದೇಹ ಮತ್ತು ಮುಖ ಎಷ್ಟು ಭಯಂಕರವಾಗಿ ಬದಲಾಗುತ್ತೆ ನೋಡು. ಕೋಪ ಮಾಡುವಾಗ ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರು ಅವರ ಭಯಂಕರವಾದ ರೂಪವನ್ನು ನೋಡಿ ಭಯ ಪಡ್ತಾರೆ.
ಏನದು? ಇಲ್ಲ ಇಲ್ಲ ಇಲ್ಲ, ನೀನೊಬ್ಬನೇ ಕಷ್ಟ ಪಡ್ಬೇಡ. ನಾವಿಬ್ರು ಸೇರ್ಕೊಂಡು ನಂದಿಗೆ ಪಾಠ ಮಾಡಿದ್ರೆ ನಂದಿ ದಿನ ನಮ್ಗೆ ಮಸಾಜ್ ಮಾಡ್ತಾನೆ. ಸೇವಕರ್ಗಳೇ, ಇಷ್ಟು ಜೋರಾಗಿ ನನ್ನನ್ನ ಕುತ್ತಬೇಡಿ. ಮೆಲ್ಲಿಗೆ ಮೆಲ್ಲಿಗೆ, ಏನು ನಿಮ್ಮ ದೇಹದಲ್ಲಿ ನಂದಿಯ ಆತ್ಮ ಬಂದಿದೆಯಾ? ನಂದಿ ನೀನಾ? ಇಲ್ಲ ಇಲ್ಲ ಇಲ್ಲ, ನೀವಾ? ನೀವಿಲ್ಲಿ? ನಾನು ಎಲ್ಲಾರನ್ನು ಭಯ ಬೆಳೆಸ್ತೀನ? ಇವಾಗ ಇಬ್ಬರನ್ನು ನಾನು ಭಯ ಬೆಳೆಸ್ತೀನಿ. ಇರೋ ಇರೋ, ನಿನ್ನ ಆ ಹೂ ನೀ ಹೊರಗಡೆ ತರ್ತೀನಿ. ಅಯ್ಯೋ ನಂದಿ, ಏನಾಯ್ತು ನಿನಗೆ? ಯಾಕೆ ನೀನಿಷ್ಟು ಬಾಧೆ ಪಡ್ತಾ ಇದೀಯ? ಅಗ್ಗಮು ಬಗ್ಗಮು ನಿನಗೆ ಕೋಪ ಬರೋ ತರ ಮಾಡಿದ್ರಾ? ಇಲ್ಲ ಸ್ವಾಮಿ, ಅಗ್ಗಂ ಬಗ್ಗಂ ಹತ್ರ ನನಗೆ ಏನು ಸಮಸ್ಯೆನೂ ಇಲ್ಲ. ಅವ್ರನ್ನ ಸರಿ ಮಾಡೋದು ನನ್ನ ಕರ್ತವ್ಯ ಅಲ್ವಾ? ರಾಜ ಚಿತ್ರಾಂಗನ್ನ ನೆನ್ಸ್ಕೊಂಡ್ರೆ ನನಗೆ ಚಿಂತೆ ಆಗುತ್ತೆ ಸ್ವಾಮಿ. ಅವನು ಯಾವಾಗ್ಲೂ ನಿಮ್ ಬಗ್ಗೆ ತಪ್ಪಾಗೆ ಮಾತಾಡ್ತಾನೆ ಸ್ವಾಮಿ. ನೀವು ಏನಾದ್ರೂ ಅವನಿಗೆ ಮಾಡ್ಲೇಬೇಕು ಸ್ವಾಮಿ. ನಿಮ್ಗೆ ರಾಣಿ ಇಂದುಮತಿ ಬಗ್ಗೆ ಚೆನ್ನಾಗಿ ಗೊತ್ತಲ್ಲ ಸ್ವಾಮಿ. ಅವಳು ನಿಮ್ಮ ಪರಮ ಭಕ್ತೆ. ತಾಳ್ಮೆಯಿಂದ ಇರು ನಂದಿ. ರಾಜ ಚಿತ್ರಾಂಗದನ ರೂಪ ಅವನನ್ನ ಕಷ್ಟಕ್ಕೆ ತಳ್ಳತ್ತೆ. ಇದು ನಾನು ನಿನ್ ಮುಂದೆ ಬಂದ್ಬಿಟ್ಟೆ, ಹೇಳು. ನಾನು ಭೇಟಿಯಾಡಲು ಬಂದೆ, ಇಲ್ಲಿ ಸಿಕ್ಕಾಕೊಂಡೆ. ಅರಮನೆಗೆ ಹೋಗುವ ದಾರಿಯನ್ನ ಹೇಳುತ್ತೀರಾ? ರಾಜ ಚಿತ್ರಾಂಗದ ಅಲ್ವಾ ನೀನು? ಸುಂದ್ರಾಂಗ ಅಲ್ವಾ? ನಿನ್ನ ನಾನು ಮದುವೆ ಮಾಡ್ಕೋಬೇಕು ಅನ್ಕೋತಾ ಇದೀನಿ ಚಿತ್ರಾಂಗದ. ಆಮೇಲೆ ನಾವಿಬ್ರು ಸೇರಿ ಬೇಟೆಯಾಡೋಣ. ನೀನು ಕಳೆದು ಹೋಗೋ ಪ್ರಶ್ನೆ ಇರೋದೇ ಇಲ್ಲ, ಯಾಕಂದ್ರೆ ಈ ಕಾಡು ನಂದು. ಇಲ್ಲಿರೋ ಒಂದೊಂದು ವಸ್ತುನೂ ನಂದೇ ಆಗತ್ತೆ. ಏನು ಇದು, ರಾಕ್ಷಸಿ ಕಾಡಲ್ವಾ? ನಮ್ ರಾಜ ಈ ಅರಣ್ಯದೊಳಗಡೆ ಹೋದ್ರಲ್ಲ. ಇಲ್ಲ, ಈಗಲೇ ಹೋಗಿ ನಾವು ರಾಣಿ ಹತ್ರ ಹೇಳ್ಬೇಕು. ಇಲ್ಲ ಸ್ವಾಮಿ, ನನ್ನ ಪತಿಗೆ ಏನಾಯ್ತು? ನನ್ನ ಪದಿನ ರಾಕ್ಷಸಿ ಮದುವೆ ಆಗ್ತಾಳಂತೆ. ಇಲ್ಲ, ನಾನು ಸ್ವಾಮಿ ಹತ್ರ ಸಹಾಯ ಕೇಳಲೇಬೇಕು. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗಣೇಶಾಯ ನಮಃ. ಕು ಕು ಕುರುಮ ದೇವ ಕುರ್ಮ ದೇವ್. ಓ ಓ, ಏನ್ ಪ್ರಭು ಈ ಶ್ಲೋಕ ಇಷ್ಟೊಂದು ಕಷ್ಟವಾಗಿದೆ? ಮೂಷಿಕಾ, ಶ್ಲೋಕವೇನು ಕಷ್ಟವಾಗಿಲ್ಲ, ನಿನ್ನ ಬುದ್ಧಿ ಕಠಿಣವಾಗಿದೆ. ಸ್ವಾಮಿ ಸ್ವಾಮಿ ಸ್ವಾಮಿ. ಏ ನಂದಿ, ಏನಾಯ್ತು? ರಾಜ ಚಿತ್ರಾಂಗನ್ನ ರಾಕ್ಷಸಿ ಹಿಡ್ಕೊಂಡು ಹೋಗ್ಬಿಟ್ಲು, ಅವನ್ನ ಮದುವೆ ಮಾಡ್ಕೋಬೇಕು ಅಂತ ಹೇಳಿ ನೆನೆಸ್ತಾ ಇದ್ದಾಳೆ. ರಾಜ ಮದುವೆಗೆ ಒಪ್ಪಲಿಲ್ಲ ಅಂದ್ರೆ ಅವ್ರನ್ನ ಸಾಯಿಸ್ಬಿಡ್ತಾಳೆ. ರಾಜನೇ ಅಂದವಾದ ರೂಪ ಅವನನ್ನ ಧರ್ಮ ಸಂಕಟದಲ್ಲಿ ತಳ್ತು ನೋಡ್ದ್ಯಾ? ಬಾ ಮುಷಿಕಾ, ಇವತ್ತು ಓದು ಅಷ್ಟೇ. ಬಾ, ಇವತ್ತು ಆ ರಾಕ್ಷಸಿಗೆ ಸರಿಯಾದ ಪಾಠ ಕಲಿಸೋಣ. ಸ್ವೀಕರಿಸು ರಾಜ, ನನ್ನನ್ನ ಮದ್ವೆ ಮಾಡ್ಕೋ. ಇಲ್ಲ ಅಂದ್ರೆ ಇದೇ ತರ ನೀನ್ ಏಟ್ ತಿಂತಾನೆ ಇರ್ಬೇಕು. ನೀನ್ ಸತ್ತೋದ್ರೆ ಜನ ನಂದೇ ತಪ್ಪು ಅಂತಾರೆ. ಏನೋ ನಾನೇ ನಿನ್ನ ಸಾಯಿಸ್ತೆ ಅಂತ. ಮದ್ವೆ ಮಾಡ್ಕೊಳ್ಳಕ್ಕೆ ಅಷ್ಟು ಅವಸರನ ರಾಕ್ಷಸಿ?
ನೀವೆಲ್ಲ ಯಾರು? ಓಹೋ ಹೋ ಹೋ, ನೀವೆಲ್ಲ ಪಂಡಿತ್ರಾ? ಈಗ ನೀವು ನಮ್ಮಿಬ್ರಿಗೆ ಮದ್ವೆ ಮಾಡಿಸ್ಬಿಡಿ. ರಾಕ್ಷಸಿ, ರಾಜವನ್ನು ಮರ್ಯಾದೆಯಾಗಿ ಬಿಟ್ಬಿಡು. ನೀನು ರಾಜನ ಬಿಟ್ರೆ ನಾನ್ ನಿನ್ನ ಏನು ಮಾಡಲ್ಲ, ನಿನ್ನ ಕಳಿಸ್ತೀನಿ. ನೀನು ನನ್ನನ್ ಹೆದರಿಸ್ತೀಯ, ನನ್ನನ್ನ? ಪ್ರಪಂಚನೇ ನನ್ನನ್ ನೋಡ್ ಭಯ ಬೀಳುತ್ತೆ, ಚೋಟುದ್ದ ಇದ್ದು ನೀನ್ ನನ್ನನ್ ಹೆದರಿಸ್ತೀಯ? ಒಂದ್ ವಿಷಯ ಮರ್ತೋದ್ಯಾ, ಈ ಕಾಡು ನಂದು. ಈ ಕಾಡಲ್ಲಿ ನನ್ನ ರಾಜ್ಯನೇ ನಡೆಯುತ್ತೆ. ಇಲ್ಲಿರೋ ಮರ ಎಲೆ ಎಲ್ಲ ನನ್ ಮಾತೇ ಕೇಳುತ್ತವೆ. ಸರಿ ಸರಿ, ಹೋಗು ಇಲ್ಲಿಂದ. ನಾನ್ ಇಲ್ಲಿಂದ ಹೋಗಕ್ ಬರ್ಲಿಲ್ಲ, ನಿನ್ ತಲೆ ಸರಿ ಮಾಡೋಕೆ ಬಂದಿದ್ದೀನಿ. ಇವರೆಲ್ಲಾರನ್ನು ಹಿಡಿದು ಕಟ್ ಹಾಕಿ. ನೋಡಿದ್ಯಾ, ನಿನ್ ಜೊತೆ ಬಂದವ್ರಿಗೆಲ್ಲ ಏನಾಯ್ತು ಅಂತ ನೋಡಿದ್ಯಾ? ನಿನಗೆ ನನ್ನ ಹೊಡಿಬೇಕು ಅಂತ ತುಂಬಾ ಆಸೆ ಅಲ್ವಾ? ನನ್ನನ್ನ ಸಾಯಿಸೋಕೆ, ನನ್ನನ್ನ ಹೆದರ್ಸೋಕೆ? ಈಗ ಏನ್ ಮಾಡ್ತೀಯ ಹೇಳು. ಬಾಬಾ, ನನ್ನ ಹೊಡಿ, ಬಾ ಬಾ, ನನ್ನ ಹೆದರ್ಸು ನೋಡೋಣ. ಏನಾಯ್ತು, ನಾನು ಏನಾದ್ರೂ ತಪ್ಪಾಗಿ ಹೇಳದ್ನಾ ಏನು? ಇಲ್ಲ ಇಲ್ಲ ರಾಕ್ಷಸಿ, ನೀನೇನ್ ತಪ್ಪಾಗಿ ಹೇಳಿಲ್ವೇ. ನನ್ನ ಭಕ್ತರು ಮನಸಾರೆ ನನ್ನನ್ನು ಏನ್ ಕೇಳಿದ್ರು ನಾನು ಅದನ್ನ ಅವ್ರಿಗೆ ಕೊಟ್ಬಿಡ್ತೀನಿ. ಆದ್ರೆ ನಂಬಿಕೆ ನಿಜವಾಗಿರ್ಬೇಕು. ನೀನು ನನ್ನನ್ನ ನಿಜವಾದ ನಂಬಿಕೆಯಿಂದ ಕೇಳಿದ್ಯಾ, ಆದ್ರಿಂದ ನಾನು ನಿನ್ನ ಆಸೆಯನ್ನ ಖಂಡಿತವಾಗಿ ಪೂರೈಸ್ತೀನಿ. ತಥಾಸ್ತು. ಏನು ತಥಾಸ್ತು? ಹೆದರಿಸೋ ಕೆಲ್ಸ ನಂದು, ನಿಂದಲ್ಲ. ನಾನು ಹೆದರೋಳಲ್ಲ, ಯಾರನ್ನ ನೋಡಿ ನಾನು ಹೆದರಲ್ಲ. ಯಾರು ನೀವೆಲ್ಲ? ನನ್ನ ಏನ್ ಮಾಡ್ತಾ ಇದ್ದೀರಾ? ಯಾಕೆ ನನ್ನ ಹೊಡಿತಾ ಇದ್ದೀರಾ? ನನ್ನ ಬಿಟ್ಬಿಡಿ, ನನ್ನ ಬಿಟ್ಬಿಡಿ. ನನ್ನ ಕ್ಷಮಿಸ್ಬಿಡಿ, ನನ್ನ ಬಿಟ್ಬಿಡಿ. ನಾನು ಸತ್ಯ ಮಾಡ್ತೀನಿ, ನಾನು ಇಲ್ಲಿಗೆ ಇನ್ಮೇಲೆ ಬರೋದೇ ಇಲ್ಲ, ಬರೋದೇ ಇಲ್ಲ. ಮರ್ಯಾದೆಯಾಗಿ ಹೋಗು, ಮತ್ತೆ ನೀನ್ ಇಲ್ಲಿಗೆ ಬರ್ಲೇಬಾರ್ದು. ಬಾಲ ಗಣೇಶ್, ನನ್ನನ್ನು ಕ್ಷಮಿಸಿಬಿಡು. ನನ್ನ ರೂಪದ ಬಗ್ಗೆ ನಾ ತುಂಬಾ ಗರ್ವಪಟ್ಟಿದ್ದೆ, ಆದರೆ ಒಳ್ಳೆದು ಕೆಟ್ಟದೆಲ್ಲ ನನ್ನ ಕಣ್ಣಿಗೆ ಕಾಣಿಸ್ಲೇ ಇಲ್ಲ. ಸ್ವಾಮಿ, ಯಾವಾಗಲೂ ನಿಮ್ಮನೆ ಬೈತಾನೇ ಇದ್ದೆ. ನನ್ನಂತ ಪಾಪಿಯನ್ನು ಕ್ಷಮಿಸಿ ದಯತೋರಿ, ದಯತೋರಿ ಸ್ವಾಮಿ. ಬಾಲಗಣೇಶ, ನೀವು ನನ್ನ ಪತಿಯನ್ನು ಕಾಪಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಬಾಲಗಣೇಶ, ನಿಮ್ಮನ್ನೇ ಯಾಕೆ ಪೂಜೆ ಮಾಡುತ್ತೆ ಅಂತ ಯಾವಾಗಲೂ ಹಿಂದೂವನ ಬೈತಾನೇ ಇದ್ದೆ, ಆದರೆ ಇವಳ ಭಕ್ತಿಯೇ ನನ್ನ ಪ್ರಾಣವನ್ನು ಕಾಪಾಡಿತು. ಇನ್ನು ಮೇಲೆ ನನ್ನ ಸತಿಯೊಡನೆ ಸೇರಿ ಭಕ್ತಿಯಿಂದ ನಿಮ್ಮನ್ನು ಪೂಜೆ ಮಾಡುತ್ತೇವೆ ಸ್ವಾಮಿ. ರಾಜ, ನಿಮ್ಮ ಅಂದವನ್ನು ನೋಡಿ ನೀವು ಅಹಂಭಾವ ಪಡಲ್ಲ ಅಂತ ತಿಳಿದು ನನಗೆ ತುಂಬಾ ಸಂತೋಷವಾಗಿದೆ. ಇದೆಲ್ಲ ನಿಮ್ಮ ಪತ್ನಿಯ ಶ್ರದ್ಧೆ ಭಕ್ತಿಯ ಫಲನೇ. ಬಾಲ ಗಣೇಶ.